ಮಲಾಡ್ಪುರದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಯುವ ವಿಭಾಗದ ಆಶ್ರಯದಲ್ಲಿ ಅಕ್ಟೋಬರ್ 30 ರಂದು ಮಲಾಡ್ಪುರದ ಚಿಲ್ಡ್ರನ್ ಅಕಾಡೆಮಿ ಶಾಲೆಯ ಸಭಾಂಗಣದಲ್ಲಿ ದಿನಪೂರ್ತಿ ನಡೆಯಲಿರುವ ಮಕ್ಕಳ ಉತ್ಸವ ಆಮಂತ್ರಣ ಪತ್ರಿಕೆಯನ್ನು ಬಿಲ್ಲವರ ಅಸೋಸಿಯೇಷನ್ ಮಲಾಡ್ ಸ್ಥಳೀಯ ಕಚೇರಿ ಕಾರ್ಯಾಲಯದಲ್ಲಿ ಪೂಜಾ ಸಮಿತಿಯ ಅಧ್ಯಕ್ಷರಾದ ನ್ಯಾಯವಾದಿ ಜಗನ್ನಾಥ ಎನ್ ಶೆಟ್ಟಿ ಪಾಣಿಯೂರು ಬಿಡುಗಡೆಗೊಳಿಸಿದರು। आमंत्रण पत्रिके बिडुगडेगोळिसि मातनाडिद जगन्नाथ शेट्टी अवरु मक्कळ उत्सव माडबेकेन्नुव कनसु नम्मल्लि बहळ वर्षगळिंद इत्तु अदु इंदु पूर्णगोळ्ळुत्तिदे। ಮಲಾಡ್ ಪರಿಸರದ ತುಳು ಕನ್ನಡಿಗರ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುವುದಕ್ಕೆ ಇದು ಸೂಕ್ತ ವೇದಿಕೆಯಾಗಿದೆ। ಯುವ ಸಮುದಾಯ ಜಾಗೃತರಾದಾಗ ಧರ್ಮ ಮತ್ತು ಸಮಾಜ ಬಲಿಷ್ಠಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು। ಯುವ ವಿಭಾಗದ ಕಾರ್ಯಾಧ್ಯಕ್ಷಿ ರಶ್ಮಿ ಎಸ್ ಪೂಜಾರಿಯವರು ಮಾತನಾಡುತ್ತಾ ಸಮಿತಿಯ ಸದಸ್ಯರ ಮಾರ್ಗದರ್ಶನದಲ್ಲಿ ಉತ್ಸವ ರೂಪುಗೊಂಡಿದೆ। ದಾನಿಗಳು ವಿವಿಧ ಸಮಾಜದ ಬಂಧುಗಳು ನಮ್ಮನ್ನ ಹಾರೈಸಿದ್ದರಿಂದ ಉತ್ಸವಕ್ಕೆ ಹೊಸತನದ ಚೈತನ್ಯದ ಶಕ್ತಿ ಬಂದಿದೆ। ದಿನಪೂರ್ತಿ ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಸೇರಿಸುವಂತೆ ಪಾಲಕರು ಸಹಕಾರ ನೀಡಬೇಕು। ಶಿಕ್ಷಣದೊಂದಿಗೆ ಸಾಂಸ್ಕೃತಿಕವಾಗಿ ಬೆಳೆಯಬೇಕು ಎನ್ನುವ ನಮ್ಮ ಉದ್ದೇಶವಾಗಿದೆ ಎಂದರು। बरी यूथ विंग मैनेजिंग कमिटी लेडीज विंग यूथ विंग पर्वा यार प्रॉमिस आईना ग्रैंड मल्त पावा नम टेन्थ एनिवर्सरी मस्त कूदर बैठे सक्सेसफुल फुल मेहनत युवा विभाग कार्यदर्शी सौम्य जे मेंडन मातनाडुत्ता ಉತ್ಸವದಲ್ಲಿ ಸುಮಾರು 2000 ಜನ ಸೇರುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ। ಅದಕ್ಕೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ। ಮಲಾಡ್ನ ಸುಮಾರು 100 ಕ್ಕೂ ಮೆಕ್ಕಿ ಮಕ್ಕಳು ವಿವಿಧ ರೀತಿಯಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿದ್ದಾರೆ। ಮಕ್ಕಳಿಗೆ ಧೈರ್ಯ ತುಂಬುವುದಕ್ಕಾಗಿ ವಿವಿಧ ರೀತಿಯಲ್ಲಿ ಮಾರ್ಗದರ್ಶನ ನೀಡುವ ನಾಟಕಗಳು ವಿವಿಧ ರೀತಿಯಲ್ಲಿ ಅನುಭವವನ್ನು ಹೊಂದಿರುವ ತಜ್ಞರಿಂದ ಮಾರ್ಗದರ್ಶನ ಕಾರ್ಯಕ್ರಮ ಕೂಡ ಆಯೋಜಿಸಿಕೊಂಡಿದ್ದೇವೆ ಎಂದು ಹೇಳಿದರು। ನಟ ನಿರ್ದೇಶಕ ಬಾಬಾ ಪ್ರಸಾದ್ ಅರಸ ಪ್ರಾರ್ಥನೆ ನೆರವೇರಿಸಿದ್ರು। ಯುವ ವಿಭಾಗದ ಉಪಕಾರ್ಯಾಧ್ಯಕ್ಷ ಸುದೀಪ್ ಡಿ ಪೂಜಾರಿ ಸ್ವಾಗತಿಸಿದ್ರು। ಸಮಿತಿಯ ಸದಸ್ಯ ಸುಂದರ ಪೂಜಾರಿ ಅವರು ದೇವರ ಮಂತ್ರ ಪಠಣೆ ಮಾಡಿದ್ರು। ಜೈ ಪೂಜಾರಿ ಆರತಿ ಮಾಡಿದ ಸಮಿತಿಯ ಕೋಶಾಧಿಕಾರಿ ಜಗನ್ನಾಥ್ ಮೆಂಡನ್ ಸಾಲೆ ಗ್ರಾಮ ಧನ್ಯವಾದ ಸಮರ್ಪಿಸಿದ್ರು। ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕ ಬಿ ದಿನೇಶ್ ಕುಲಾಲ್, ಸಮಿತಿಯ ಸದಸ್ಯರುಗಳಾದ ದಿನೇಶ್ ಪೂಜಾರಿ, ಸನತ್ ಪೂಜಾರಿ, ಹರೀಶ್ ಪೂಜಾರಿ, ಯುವ ವಿಭಾಗದ ಡಾಕ್ಟರ್ ಶಶಿನ್ ಕೆ ಆಚಾರ್ಯ, ರೋನಿತ್ ಜಿ ಪೂಜಾರಿ ಉಪಸ್ಥಿತರಿದ್ದರು। ದಿನೇಶ್ ಕುಲಾಲ್, ಬೊಕ್ಕಪಟ್ಟಣ, ವಿ4 ನ್ಯೂಸ್, ಮುಂಬೈ।